ಹಾಯ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಬಿರಿಯಾನಿ ಕಂಡ್ರೆ ಯಾರಿಗೆ ಇಷ್ಟ ಇರಲ್ಲ, ಅದರಲ್ಲೂ ದಮ್ ಹಾಕಿದ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಇವತ್ತು ನಾನು ದಮ್ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ ಒಂದು ಸ್ವಲ್ಪ ಈಸಿ ಆಗಿರೋ ಮೆಥಡಲ್ಲಿ ಮಾಡ್ತೀನಿ. ನಾನು ಇವತ್ತು ಕನ್ವೆನ್ಷನಲ್ ಕ್ಯಾಸ್ಟ್ ಐರನ್ ಬಿರಿಯಾನಿ ಪಾತ್ರೆಯಲ್ಲಿ ಈ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ರುಚಿನೂ ಜಾಸ್ತಿ ಆಗುತ್ತೆ, ಕುಕಿಂಗ್ ಟೈಮು ಕಡಿಮೆ ಆಗುತ್ತೆ. ಈರುಳ್ಳಿನ ಚೆನ್ನಾಗಿ ಬ್ರೌನಾಗಿ ಹುರ್ಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ ನೋಡಿ, ಸಾಕು. ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ, ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮತ್ತು ಇದು ಪಲಾವ್ ಎಲೆ, ಪೆಪ್ಪರ್, ಲವಂಗ, ಅನಾನಸ್ ಹೂವು, ಒಂದು ಏಲಕ್ಕಿ, ಒಂದು ಮೊಗ್ಗು, ಎರಡು ಚಕ್ಕೆ ಇಟ್ಕೊಂಡಿದ್ದೀನಿ. ಇದು ಹಾಕ್ತೀನಿ. ಸ್ವಲ್ಪ ಪುದೀನನೂ ಹಾಕ್ತೀನಿ ಇದಕ್ಕೆ. ಈಗ ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿರೋ ಬಾಸುಮತಿ ರೈಸು ಹಾಕ್ತೀನಿ ಕುದಿಯೋ ನೀರಿಗೆ. ಈಗ ಇದು 90% ಕುಕ್ ಆಗಲಿ ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು 90% ಕುಕ್ ಆಗಿದೆ. ಈಗ ನಾನು ಒಂದು ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಂಡಿದ್ದೆ ಇದಕ್ಕೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದಕ್ಕೆ ಸೋಸ್ಕೊಳ್ಳೋಣ. ಇದಕ್ಕೆ ತಕ್ಷಣ ತಣ್ಣೀರು ಹಾಕಬೇಕು, ಇಲ್ಲದಾದ್ರೆ ಅನ್ನ ಇನ್ನೂ ಬೆಂದೋಗ್ಬಿಡುತ್ತೆ. ಇವಾಗ ನಮಗೆ ಕರೆಕ್ಟಾಗಿ ಬೆಂದಿದೆ ಅಕ್ಕಿ. ಇದು ಈಗ ಮಸಾಲ ರೆಡಿ ಮಾಡೋಣ. ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ 2 ಪಲಾವ್ ಎಲೆ, ಸ್ವಲ್ಪ ಅನಾನಸ್ ಹೂವು, 2 ಚಕ್ಕೆ, 1 ಲವಂಗ, 4 ಲವಂಗ, ಆಮೇಲೆ ಸ್ವಲ್ಪ ಸೋಂಪು. ಇದಕ್ಕೆ ಈರುಳ್ಳಿ ಹಾಕ್ತೀನಿ ಇಷ್ಟು. ಈಗ ಆನಿಯನ್ ಫ್ರೈ ಆಗಿದೆ. ಈಗ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನಾನು. ಇದು ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. 2 ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ. ಈಗ ಕಟ್ ಮಾಡ್ಕೊಂಡಿರೋ ಬೀನ್ಸ್, ಕ್ಯಾರೆಟ್ ಹಾಕ್ತೀನಿ, ಕಾಲಿಫ್ಲವರ್, ಗ್ರೀನ್ ಪೀಸ್, ಮತ್ತು ಸ್ವಲ್ಪ ಕ್ಯಾಷಸ್ ಹಾಕ್ಬಿಡ್ತೀನಿ ಇದಕ್ಕೇ. ಇದಕ್ಕೆ 4 ಗ್ರೀನ್ ಚಿಲ್ಲಿ ಹಾಕ್ತೀನಿ, ಮತ್ತು 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಆಲೂಗಡ್ಡೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ಹಾಕ್ತಿದ್ದೀನಿ, ಮಧ್ಯೆ ಚೆನ್ನಾಗಿ ಸಿಗುತ್ತೆ ಅದು ಬಿರಿಯಾನಿ ಮಧ್ಯೆ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ತರಕಾರಿಗೆಲ್ಲ ಹಿಡಿಯೋಷ್ಟು ಉಪ್ಪು ಹಾಕ್ತೀನಿ. ಇನ್ನೊಂದ್ಸಲ ಕೆತ್ತಿ ಮುಚ್ಚಿಡೋಣ.
ಈಗ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ, ನಾನೀಗ ಇದಕ್ಕೇನೆ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಈಗ ರೆಡ್ ಚಿಲ್ಲಿ ಪೌಡರು, ಜೀರಾ ಪೌಡರ್ ಹಾಕ್ತಿದ್ದೀನಿ, ಧನಿಯಾ ಪೌಡರ್, ಮತ್ತು ಅರಿಶಿನ. ಇದು ನಾನೇ ಮನೇಲಿ ಮಾಡಿಟ್ಕೊಂಡಿರೋ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಿದ್ದೀನಿ. ಇದು ಒಂದೇ ನಿಮಿಷ ಎಣ್ಣೆಲಿ ಫ್ರೈ ಆಗೋ ಥರ ಕೆತ್ಕೋಣ, ಅವಾಗ ಆ ಚಿಲ್ಲಿ ಪೌಡ್ರ್ ಕಲರೆಲ್ಲ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಈಗ ಇಷ್ಟು ಕರ್ಡ್ಸ್ ಹಾಕ್ತಿದ್ದೀನಿ. ಇದು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಹಾಂ, ವೆಜಿಟೇಬಲ್ಸ್ ಎಲ್ಲ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಈಗ ನೆಕ್ಸ್ಟ್ ಪ್ರಾಸೆಸ್ ದಮ್ ಕಟ್ಟೋದು. ಈಗ ಈ ಪ್ರಾಸೆಸ್ ಎಲ್ಲ ಮುಗೀತು, ಈಗ ಲೇಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಪಾತ್ರೆ ತಳಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ಇದು ಕ್ಯಾಸ್ಟ್ ಐರನ್ ಪಾತ್ರೆ, ಇದು ತಳ ಎಲ್ಲ ತುಂಬ ದಪ್ಪ ಇರುತ್ತೆ, ಮತ್ತು ನಿಮಗೆ 15 ಮಿನಿಟ್ಸ್ಗಾಗೋ ಕುಕ್ಕಿಂಗ್ ಇದರಲ್ಲಿ 5 ಮಿನಿಟ್ಸ್ ಆಗುತ್ತೆ. ಈಗ ಇದಕ್ಕೆ ಮಸಾಲ ಹಾಕ್ತೀನಿ. ಎರಡು ಸ್ಪೂನ್ ರೈಸ್ ಹಾಕ್ತೀನಿ. ಈಗ ಸ್ಟೌ ಆಫ್ ಮಾಡಿಬಿಟ್ಟಿದ್ದೀನಿ, ಅದು ತುಪ್ಪ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ಬಿಸಿ ಮಾಡಿದ್ದೆ ಅಷ್ಟೇ. ಇದ್ರ ಮೇಲೆ ಒಂದು 4 ಲೀವ್ಸ್ ಪುದೀನ ಹಾಕ್ತೀನಿ, ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಆನಿಯನ್ ಹಾಕ್ತೀನಿ. ಹೀಗೆ ಒಂದು 3 ಲೇಯರ್ ಆಗುತ್ತೆ, ಈ ಗ್ರೇವಿ ಹಾಕೋದು ಮತ್ತು ರೈಸ್ ಹಾಕೋದು. ಇದನ್ನೇ ಈ ಪ್ರಾಸೆಸ್ಸೇ ರಿಪೀಟ್ ಮಾಡಿದ್ರಾಯ್ತು 3 ಟೈಮ್ಸ್. ಮತ್ತು ರೈಸ್ ಹಾಕ್ತೀನಿ. ಚೆನ್ನಾಗಿ ಪ್ರೆಸ್ ಮಾಡಬೇಕು ಇದು. ಈಗ ಮತ್ತೆ 4 ಲೀವ್ಸ್ ಪುದೀನ, ಫ್ರೈಡ್ ಆನಿಯನ್. ಮತ್ತು 2 ಚಿಟಿಕೆ ಬಿರಿಯಾನಿ ಮಸಾಲ ಹಾಕ್ತೀನಿ ಇದ್ರ ಮೇಲೆ, ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಇದರಿಂದ. ಮತ್ತು ಸ್ಯಾಫ್ರಾನ್ ಎಲೆಗಳನ್ನ ಇದರಲ್ಲಿ ಡಿಸಾಲ್ವ್ ಮಾಡಿ ಇಟ್ಕೊಂಡಿದ್ದೀನಿ, ಇದ್ರ ನೀರು ಹಾಕ್ತೀನಿ. ಈಗ ಲಾಸ್ಟಲ್ಲಿ ಈ ರೈಸ್ ಎಲ್ಲ ಹರಡ್ಬಿಡೋಣ. ಇದಕ್ಕೂ ಪುದೀನ ಮೇಲೆ ಫ್ರೈಡ್ ಆನಿಯನ್ಸ್. ಒಂದು ಪಿಂಚ್ ಬಿರಿಯಾನಿ ಮಸಾಲ ಮತ್ತು ಸ್ಯಾಫ್ರನ್ ವಾಟರ್. ಇದು ಹಾಕಿ 15 ಮಿನಿಟ್ಸ್ ಇದು ಕ್ಲೋಸ್ ಮಾಡೋಣ ಲಿಡ್ನ.
ಇಲ್ಲಿ ಇಡ್ಡನೆ ಒಂದೂವರೆ ಕೆ ಜಿ, 1¾ kg ಇದೆ. ಸೊ ನಾನು ಹಿಟ್ಟೆಲ್ಲ ಇದೆಲ್ಲ ದಮ್ ಮಾಡೋದು ಅದೆಲ್ಲ ಮಾಡಲ್ಲ. ಈ ವೇಟೇ ತುಂಬ ಇದೆ. ಇದರಲ್ಲಿ 15 minutes ಲೋ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಇದು 15 minutes ಆಗಿದೆ. ಈಗ ಬಿರಿಯಾನಿ ಏನಾಗಿದೆ ನೋಡೋಣ. ಹಾಂ, ಚೆನ್ನಾಗಿ ದಮ್ ಆಗಿದೆ ಇವಾಗಿದು. ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾವು. ನೋಡಿ, ಈ ಥರ ಲೇಯರ್ ತೆಗಿತೀನಿ. ಈಗ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದ್ರುದ್ರಾಗಿ. ಈಸಿಯಾದ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಇದೆ. ಪ್ಲೀಸ್ ಇದೆಲ್ಲ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.